ನಾವ್ ಯೋಚನೆ ಮಾಡಲಿಲ್ಲ ಅಂದ್ರು ಹೆಂಗೆ ಸಂದರ್ಭ ಬಂದಾಗ ಯೋಚನೆ ಮಾಡೋಣ ಅಕಸ್ಮಾತ್ ತಗೆಯಬೇಕು ಈ ಮನೆ ಎಲ್ಲರೂ ಸೇರಿ ತಗೆಯೋದು ಅದರಿಂದ ದೊಡ್ಡ ಮಾತಿಲ್ಲ ಒಂದು ನಿಮಿಷ ಅಲ್ವಾ ಈಗ ಇದೆನೇ ಅವರು ಹೇಳೋದು ಬೇರೆ ನಾನು ಗೊತ್ತಾಯ್ತು ನಂದೇ ಏನಿಲ್ಲಪ್ಪ ಗೊತ್ತಾಯ್ತು ನಾ ಕೆಲವು ವಿಷಯಗಳು ರಾಮசாமி ಅವರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಇಟ್ಸ್ ನಾಟ್ ಎ ಗುಡ್ ಪ್ರೆಸಿಡೆಂಟ್ ನಾವೆಲ್ಲ ಚಿಂತೆ ಮಾಡ್ಲಿ ಮಾರ್ಗದರ್ಶನ ಆಗಬೇಕು ಕಶमपुर ಸಾಯ್ಬ್ರೆ ರಾಮசாமி ಅವರು ಬಹಳ ಅನುಭವಸ್ಥರು

ನಾವು ಹೆಂಗೆ ಹೆಂಗೆ ಆಯ್ಕೆಯಾಗಿ ಬಂದಿದ್ದೀವಿ ಎಷ್ಟು ಮಟ್ಟಿಗೆ ಜನರಿಗೆ ಕೆಲಸಗಳು ಮಾಡ್ತಾ ಇದ್ದೀವಿ ಇದೆಲ್ಲ ಹೇಳ್ದಾಗ ಹಂಗಾರೆ ಅಸೆಂಬ್ಲಿ ಕ್ಲೋಸ್ ಮಾಡೋಕೆ ಬರುತ್ತಾ ಮಾಡಕ್ಕೆ ಬರೋಲ್ಲ ಅದೇ ರೀತಿ ವಿಧಾನ ಪರಿಷತ್ತೂ ಕೂಡ ನೂರಕ್ಕೆ ನೂರು ಎಲ್ಲರೂ ಫೈಲ್ ಆಗಿದ್ದಾರೆ ಅಂತ ಹೇಳಕ್ಕೆ ಬರಲ್ಲ ಆಗಿದೆ ಇಲ್ಲ ಅಂತಿಲ್ಲ ಆಗಿರೋದನ್ನು ಹೆಂಗೆ ರಿಪೇರಿ ಮಾಡ್ಕೋಬೇಕು ಅಂತ ಅವ್ರು ಹೇಳ್ತಿದ್ದಾರೆ ವಿಧಾನ ಪರಿಷತ್ ತೆಗೆಯಂಥ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ ರಾಮಸ್ವಾಮಿ ಅವರು ತಾವು ಸಮಯ ಮೀರ್ತಾ ಇದೆ ತಾವು ಕನ್ಕ್ಲೂಡ್ ಮಾಡಬೇಕೀಗ ಲಾಸ್ಟ್ ಲಾಸ್ಟ್ ಸನ್ಮಾನ್ಯ ಅಧ್ಯಕ್ಷರೇ ಯೋಚನೆ ಮಾಡಬೇಕು ಆ ಹಿರಿಯರ ಮನೆ ಅನುಭವಿಗಳ ಮನೆ ತಜ್ಞರ ಮನೆ ಅಂತಕ್ಕಂಥ ಭಾವನೆ ಸದುದ್ದೇಶ ಏನಿತ್ತು ಸಂವಿಧಾನದ ಆಶಯ ಅದು ಉಳಿದಿದೆಯಾ ಅಂತ ನಾನು ಕೇಳಿದೆ ಅದನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದೆ ಇಲ್ಲ ಅಂದರೆ ಅದ್ರ ಬಗ್ಗೆ ನಾವು ಬೇರೆ ರೀತಿ ಯೋಚನೆ ಮಾಡಬೇಕಾಗ್ತದೆ ಈ ಸದನ ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೀನಿ ಅದಕ್ಕೆ ನಾನು ಆ ಮಾತಿಗೆ ನಾನು ಬದ್ಧನಾಗಿದ್ದೀನಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ರಿಸರ್ವೇಶನ್ ಬಗ್ಗೆ ನಮ್ಮ ಸ್ನೇಹಿತರು ಎಚ್ ಕೆ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ರು ಅನೇಕರು ಅನ್ನದಾನಿ ಅವ್ರೆ ನೀವೆಲ್ಲ ಮಾತಾಡಲಿಕ್ಕೆ ಇದ್ದೀರಿ ನನ್ನದು ಅದರಲ್ಲಿ ಅಭಿಪ್ರಾಯ ಭೇದ ಇಲ್ಲ ಅಲ್ಲಾದ್ರೂ ಒಂದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಆ ರಿಸರ್ವೇಶನ್ನಲ್ಲಿ ಅದೇ ಸಮಾಜದ ಅತಿ ಹಿಂದುಳಿದ ಹಳ್ಳಿಯ ಕೊನೆಯ ಭಾಗದಲ್ಲಿರ್ತಕ್ಕಂಥವ್ರಿಗೆ ಅನ್ಯಾಯ ಆಗ್ತಾ ಇದೆ ಇದನ್ನ ನೀವು ಚಿಂತನೆ ಮಾಡಬೇಕು ನಾನ್ ನೋಡಿದೆ ಒಬ್ರು ಐ ಎ ಎಸ್ ಆಫೀಸರ್ ಅವ್ರ ಮಕ್ಕಳು ಎಂ ಎಂ ಬಿ ಎಸ್ ಎಂ ಡಿ ಮಾಡಿದ್ದಾರೆ ಅವ್ರಿಗೆ ರಿಸರ್ವೇಶನ್ ಅನ್ವಯ ಆಗ್ತದಾಗ್ತದಾಗೋದ್ರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅವರು ಕೆನೆ ಪದರದ ಮೇಲಿಲ್ವಾ ಆ ಮಕ್ಕಳ ಜೊತೆ ಅವ್ರ ಮಕ್ಕಳ ಜೊತೆ ನಮ್ಮ ಹಳ್ಳಿಯ ಕಟ್ಟ ಕಡೆಯ ಒಬ್ಬ ಪರಿಶಿಷ್ಟ ಜಾತಿ ಅಥವಾ ಪಂಗಡದ ಕುಟುಂಬದ ವ್ಯಕ್ತಿ ಸ್ಪರ್ಧೆ ಮಾಡ್ಲಿಕ್ಕೆ ಆಗ್ತದ ಅವ್ರ ಎಲ್ಲ ಸೌಲಭ್ಯವನ್ನು ಪಡ್ಕೊಂಡು ಮೇಲೆ ಬಂದ ಮೇಲೆ ಅವರು ಆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ತ್ಯಾಗ ಮಾಡಬಾರ್ದ ಅದ್ರ ವಿರುದ್ಧ ನೀವು ಧ್ವನಿ ಎತ್ತಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಪಡ್ಕೊಂಡವರೇ ಪಡ್ಕೊಳ್ತಿದಾರೆ ಎಲ್ಲ ಪಡ್ಕೊಳ್ಳಿ ಅನ್ನೋದಾದ್ರೂ ಹೇಳಿ ಅಂಬೇಡ್ಕರ್ ಅವರ ಆಶೆ ಆಯ್ತು ಹತ್ತು ವರ್ಷಕ್ಕೆ ಇದಿರ್ಲಿ ಹತ್ತು ವರ್ಷದ ಒಳಗೆ ಇದೆಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಈಗ ಅದು ವಿಸ್ತರಣೆ ಆಗಿ ಬಂತು ಒಂದು ವಿಚಾರಕ್ಕೆ ಇಷ್ಟಪಡ್ತೀನಿ ಒಂದೇ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟ ಯಾರು ಆರ್ಥಿಕವಾಗಿ ನಾವು ಈ ವಿಚಾರನ ಉಪಯೋಗ ಮಾಡಿಕೊಂಡು ಮೇಲ್ ಮೇಲಕ್ಕೆ ಬಂದಿರ್ತೀವಿ ಅಂಥವರು ಮತ್ತೆ ನಾವು ರಿಸರ್ವೇಶನ್ಸ್ನ ಉಪಯೋಗ ಮಾಡ್ಕೊತಾ ಇದ್ದೀವಿ ಅನ್ನೋವಂಥ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಆರ್ಥಿಕವಾಗಿ ಬಂದಿರೋ ಅಂಥವ್ರು ಯಾರಿಗೂ ಕೂಡ ಈ ರಿಸರ್ವೇಷನ್ನು ಅಲ್ಲಿ ಏನೇ ಅವಕಾಶಗಳಿರುತ್ತೆ ಅದು ಅವರಿಗೆ ಅವಕಾಶ ಅನ್ವಯಿಸಲ್ಲ ಆರ್ಥಿಕವಾಗಿ ಕೆಳರೇಖೆಗೆ ಇರುವಂಥವ್ರಿಗೆ ಮಾತ್ರ ಇವನ್ನ ಅವರು ಕೂಡ ಅದನ್ನು ಪುಟಕಗಳಲ್ಲಿ ಓದಿದ್ದಾರೆ ಮತ್ತೆ ಯಾಕೆ ಅವರಿಗೆ ಅದು ಗೊಂದಲ ಬಂತೋ ಗೊತ್ತಿಲ್ಲ ಇಲ್ಲ ಈಗ ಮಾನ್ಯ ಒಂದು ನಿಮಿಷ ಇರಮ್ಮ ಕೂತ್ಕೊಳ್ಳ ಮಾನ್ಯ ಅಧ್ಯಕ್ಷರೇ ಎ ಟಿ ರಾಮಸ್ವಾಮಿಯವರು ಮಾತನಾಡುವಂಥ ಸಂದರ್ಭ ಮತ್ತೆ ಅವರ ವಿಚಾರಗಳು ನಮಗೆಲ್ಲ ಅರ್ಥ ಆಗಿದ್ದವು ಈಗ ಮುಂದುವರೆದಂಥ ದಲಿತ ಸಮಾಜದವರೇ ಮತ್ತೆ ಮತ್ತೆ ರಿಸರ್ವೇಶನ್ ಅನ್ನು ಕ್ಲೈಮ್ ಮಾಡ್ತಾ ಇದ್ದಾರೆ ಅಂತ ಅವ್ರ ಅರ್ಥ ಕೊನೆ ಸಾಲಿನಲ್ಲಿರ್ತಕ್ಕಂಥ ದಲಿತರಿಗೆ ಅದನ್ನು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಅದು ಎಲ್ಲ ವರ್ಗದಲ್ಲೂ ಆಗಲಿ ಬಿಡಿ ಬರೀ ದಲಿತರಿಗೆ ಯಾಕೆ ಹೇಳ್ತಾ ಇದ್ದೀರಾ ಎಲ್ಲರಿಗೂ ಆಗಲಿ ಬಿಡಿ ಅನ್ನೋತಕ್ಕಂಥದ್ದು ಒಂದಾದರೆ ಇನ್ನೊಂದು ಕಡೆ ತಟ್ಟ ಕಡೆಯದಾಗಿ ಕೊನೆಯ ಇಲ್ಲಿರ್ತಕ್ಕಂಥ ದಲಿತನಿಗೆ ಸಂವಿಧಾನಾತ್ಮಕವಾದಂಥ ಹಕ್ಕನ್ನು ತಲುಪಿಸ್ಬೇಕಾಗಿರ್ತಕ್ಕಂಥವ್ರದ್ದು ಯಾರ್ದು ಜವಾಬ್ದಾರಿ ಇಲ್ಲಿ ಆಳುವವರು ಆ ಜಾಗದಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು ಆ ಜಾಗದಲ್ಲಿ ಕುತ್ಕೊಂಡಿರ್ತಕ್ಕಂಥ ಚೀಫ್ ಯಾರು ಆ ತಲುಪಿಸ್ತಕ್ಕಂಥ ಜವಾಬ್ದಾರಿಯನ್ನ ಅಧಿಕಾರಿ ಮುಖಗಳ ಮುಖಾಂತರ ಮಾಡಬೇಕು ಇವತ್ತು ಅಂಬೇಡ್ಕರ್ ನಿಗಮದಲ್ಲಿ ಇವತ್ತು ಫಲಾನುಭವಿಗಳನ್ನ ಆಯ್ಕೆ ಮಾಡಬೇಕು ಮಾರ್ಚೆ ಆಗಿದೆ ಇನ್ನೂ ಮಾಡಲಿಕ್ಕೆ ನಾಲ್ಕು ಜನ ಐದು ಜನಕ್ಕೆ ವರ್ಷಕ್ಕೆ ಕೊಡ್ತೀರಾ ನೀವು ಯಾರನ್ನ ಆಯ್ಕೆ ಮಾಡೋದು ಯಾವ ಯಾವ ರೀತಿಯ ಮಾನದಂಡದಲ್ಲಿ ಆಯ್ಕೆ ಮಾಡೋದು ಸಾವಿರಾರು ಜನ ದಲಿತರಿದ್ದಾರೆ ಒಂದ ನಿಮಿಷ ತಾವ ಅಧ್ಯಕ್ಷ ಪಟ್ಟಿ ಕಳಿಸ್ತಾ ಇದ್ರೆ ನಾವು ಜವಾಬ್ದಾರರು ಸರ್ ಅದಲ್ಲ ಅದಲ್ಲ ಪಟ್ಟಿ ಕಳಿಸೋದು ಬೇರೆ ವಿಚಾರ ನಾನು ಹೇಳ್ತಾರದು ಸಾವಿರಾರು ಜನ ದಲಿತರನ್ನು ಮೀಸಲಾತಿಯಲ್ಲಿ ಕಾಯ್ತಾ ಇದ್ದಾರೆ 70 ವರ್ಷ ಆದ್ರೂ ಸ್ವಾತಂತ್ರ್ಯ ಕೂಡ ಇನ್ನು ಸರಿಯಾಗಿ ತಲುಪಲಿಲ್ಲ ಸ್ವಾಮಿ ಅಂತಕಂತ ನಮ್ಮ ಇಚ್ಛೆ ಆದ್ರೆ ಅಲ್ಲ ನಾನ್ ಬಂದವನೇ ಬರ್ತಾ ಇದೀವಿ ಬೇರೆ ಅವಕಾಶ ಮಾಡ್ಕೊಡ್ಬೇಕು ಅಂತಕ್ಕ ವಿಚಾರ ಎತ್ತಿದ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ ಇನ್ನೂ ಕೂಡ ತಲುಪ್ತಾ ಇರ್ತಕ್ಕಂಥವ್ರು ತಲುಪಿಸ್ತಕ್ಕಂಥ ಜವಾಬ್ದಾರಿ ಅವ್ರದ್ದಿದೆ ಯಾರು ಆಳ್ತಾ ಇದ್ದಾರೆ ಅದನ್ನೇ ಅಂಬೇಡ್ಕರ್ ಹೇಳಿದ್ದು ನನ್ನ ಸಂವಿಧಾನ ಸಂಪೂರ್ಣವಾಗಿ ಜಾರಿಗೆ ಇರಬೇಕು ಅಂದ್ರೆ ಆಳತಕ್ಕಂತ ಜಾಗದಲ್ಲಿ ಕೂತಿರ್ತಕ್ಕಂಥವ್ರು ದೊಡ್ಡ ಮನಸ್ ಮಾಡ್ಬೇಕು ಅಂತಕ್ಕಂಥ ವಿಚಾರವನ್ನ ಬಾಬಾ ಸಾಹೇಬ್ ರಾಮಸ್ವಾಮಿ ಸ್ವಾಮಿ ಹೇಳಿದ್ರು ಸ್ವಾಮಿ ಅವ್ರ ತಾವು ಇಲ್ಲ ಅವ್ರ ಅಂತ ಅನ್ನದಾನಿ ಅವ್ರ್ ಕೂತ್ಕೊಳ್ಳಿ ಕುತ್ಕೊಳ್ಳಿ ಅನ್ನಧ್ಯಕ್ಷೆ ಅನ್ನ ಬಂದಾರ ಹೇಳೋದಂತ ಈಗ 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 ಅವ್ರು ಮಾತಾಡ್ತಾರೆ ಮಾತಾಡುವಾಗ ಹೇಳಿವ್ರಿ ಡಾಕ್ಟರ್ ಈಗ ನೀವು ನೀವು ಮಾತಾಡುವಾಗ ನೀವು ಮಾತಾಡಬಹುದು ಓಯ್ ಕೊಡ್ತೀರಷ್ಟು ಮುಷ್ಟಿಯಷ್ಟು ಅಷ್ಟು ರೀ ನಮ್ಗೆ ಎರಡು ಮೂರು ಕೊಡ್ಬೇಡಿ ಆಗ್ತೈತೆ ರಾಮಸ್ವಾಮಿ ಅವರು ರಾಮಸ್ವಾಮಿ ಅವರು ಕನ್ಕ್ಲೂಡ್ ಸ್ವಾಮಿ ಮಾಡ್ಬೇಕು ಸನ್ಮಾನ್ಯ ಅಧ್ಯಕ್ಷರೇ ನಾನು ಮೀಸಲಾತಿಯನ್ನ ರದ್ದು ಮಾಡಿ ಅಂತ ಹೇಳ್ತಾ ಇಲ್ಲ ಮೀಸಲಾತಿಯನ್ನ ಉಳ್ಳವರೇ ಮತ್ತು ಪಡ್ಕೊಳ್ತಾ ಇದ್ದಾರೆ ತಕೊಂಡವರೇ ತಗೊಳ್ತಾ ಇದ್ದಾರೆ ಹಾಗಾದ್ರೆ ಒಬ್ರು ಐ ಎ ಎಸ್ ಆಫೀಸರು ಅವರು ಮಕ್ಕಳು ಎಮ್ ಡಿ ಮಾಡ್ಕೊಂಡಿದ್ದಾರೆ ಎಮ್ ಬಿ ಬಿ ಎಸ್ ಎಮ್ ಡಿ ಪ್ರೀಮಿ ಲೇಯರ್ ಅಂತ ಏನಿದೆ ಅದನ್ನ ಮೀರು ಎತ್ತರಕ್ಕೆ ಬೆಳೆದಿದ್ದಾರೆ ಅವ್ರ ಜೊತೆ ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿ ಪಂಗಡದ ಒಬ್ಬ ಬಡ ಕೂಲಿಕಾರ ಕಾರ್ಮಿಕ ಸ್ಪರ್ಧೆ ಮಾಡ್ಲಿಕ್ಕೆ ಆಗ್ತದ ಅದನ್ನ ನೀವು ದಯವಿಟ್ಟು ವಿನಯಪೂರ್ವಕವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅದು ಯಾವುದೇ ವರ್ಗದ ಮೀಸಲಾತಿ ಇರಲಿ ಅದು ಉಳ್ಳವರಿಗೆ ಹೋಗಬಾರದು ಬಡವರಿಗೆ ಹೋಗಬೇಕು ಇದು ನನ್ನ ವಿನಮ್ರವಾದ ವಿನಂತಿನ ಹೊರತು ನಾನು ಆ ಮಾತನ್ನ ಬೇರೆ ರೀತಿಯಿಂದ ಭಾವಿಸ್ಕೊಳ್ಬಾರ್ದು ತಾವು ಅಂತ ಹೇಳಿ ಸಂವಿಧಾನದ ಓಕೆ ಒಂದು ಆಶಯಗಳೇನಿದ್ದಾವೆ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾತೃತ್ವ ಇವು ಪರಿಣಾಮಕಾರಿಯಾಗಿ ಜನರಿಗೆ ದೊರಕಿ ದೇಶ ಸರ್ವಾಂಗೀಣ ಅಭಿವೃದ್ಧಿ ಹೊಂದಲಿಕ್ಕೆ ನಾವೇನಿಗೆ ಚರ್ಚೆ ಮಾಡ್ತಿದ್ದೀವಿ ಇವು ಪರಿಣಾಮಕಾರಿಯಾಗಿ ಪ್ರಾಮಾಣಿಕತೆಯಿಂದ ಜಾರಿಯಾಗಬೇಕು ಇವು ಜಾರಿಯಾದರೆ ಕುವೆಂಪು ಹೇಳಿದಂತೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ಕವನದ ಆಶಯ ಮತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಕವಲಿನ ಕವನದ ಸಾಲು ಸಾರ್ಥಕತೆಗೆ ಬರ್ತದೆ ಅದೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರು ಹೇಳಿದ್ದು ಗುಡಿ ಚರ್ಚು ಮಸೀದಿಗಳನ್ನ ಬಿಟ್ಟು ಬನ್ನಿ ಭಾರತಾಂಬೆಯೇ ನಮಗೆ ದೇವರು ಅದನ್ನ ಉಳಿಸ್ಲಿಕ್ಕೆ ಹೋರಾಡೋಣ ಬನ್ನಿ ಅಂತ ಹೇಳಿ ಕರೆ ಕೊಟ್ಟಿದ್ರು ಅವೆಲ್ಲ ನಮ್ಮ ಸಂವಿಧಾನವನ್ನ ಸಮಾಜವನ್ನು ನಮ್ಮ ಭಾರತಾಂಬೆಯನ್ನ ಉಳಿಸ್ಲಿಕ್ಕೆ ಸಂವಿಧಾನದ ಆಶಯಗಳನ್ನ ಹೆಚ್ಚಿಡಲಿಕ್ಕೆ ರಾಮಾಯಣ